ಮಿಥ್ಯಾಧೀಶದಿಯುಕ್ತ ಪಾದಂಗಳವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಇಲ್ಲಿ ಏನು ಚಿತ್ರದುರ್ಗದಲ್ಲಿ 30ನೇ ರಾಘವೇಂದ್ರ ಸಪ್ತಾಹ ಆಗ್ತಾ ಇದೆ ಅಲ್ಲಿ ನಮಗೆ ಏನು ಈ ಸ್ವಲ್ಪ ಮಾತನಾಡಲು ನಮಗೆ ಅವಕಾಶ ಕೊಟ್ಟಿದ್ದಾರೆ ಆ ಸಮಿತಿಗೂ ಅಭಿನಂದಿಸುತ್ತಾ ನನಗೆ ಸಿಕ್ಕಂತಹ ಅಲ್ಪ ವಿಷಯ ಅಲ್ಪ ಸಮಯದಲ್ಲಿ ನನ್ನ ಅಲ್ಪಜ್ಞಾನದಿಂದ ಸ್ವಲ್ಪ ವಿಷಯವನ್ನು ನಾನು ಇಲ್ಲಿ ಹೇಳಿಕೊಟ್ಟಿದ್ದೇನೆ ಏನು ಅಂತ ಹೇಳಿದ್ರೆ ಹರಿಸ್ಮರಣೆ ಈಗಿನ ಸಮಾಜದಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಂದರೆ ನಿತ್ಯವೂ ಹರಿಸ್ಮರಣೆ ಮಾಡಬೇಕು ಅಂತೇಳಿ ಆಚಾರ್ಯರು ಅವರೇನು ಅವತಾರ ಮಾಡಿದರು ಆ ಕಾಲದಲ್ಲಿ ಅದ್ವೈತವಾದ ತುಂಬ ಪ್ರಬಲವಾಗಿತ್ತು ಅಂತಹ ಅದ್ವೈತವಾದವನ್ನು ತೆಗೆದು ಆಚಾರ್ಯರು ತುಂಬ ಸುಲಭ ರೀತಿಯಲ್ಲಿ ನಮಗೆ ಭಗವಂತನನ್ನು ಹೇಗೆ ತಿಳಿಯಬೇಕು ಅಂತೇಳಿ ತುಂಬ ವಿಷಯದಲ್ಲಿ ಹೇಳಿಕೊಟ್ಟಿದ್ದಾರೆ ಅದೇ ದ್ವಾದಶ ಸ್ತೋತ್ರ ಆಗಿರಬಹುದು ಅಥವಾ ಕೆಲವು ಸಣ್ಣ ಸಣ್ಣ ವಿಷಯಗಳನ್ನು ಹೇಳಿಕೊಂಡು ಆಚಾರ್ಯರು ನಮಗೆ ಹರಿಸ್ಮರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದರಲ್ಲಿ ಒಂದು ಪುಟ್ಟ ಕೃತಿ ಯಾವುದು ಅಂತ ಹೇಳಿದರೆ ಸದಾಚಾರ ಸ್ಮೃತಿ ಅದು ಪುಟ್ಟದು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಆಚಾರ್ಯರಾಗಿ ಅನೋರಣೀಯ ಮಹತೋ ಮಹೀಯಾನ್ ಅದು ಪುಟ್ಟ ಅಂತ ನೀವು ಹೇಳಿದ್ರು ಕೂಡ ಅದರಲ್ಲಿ ಅನೇಕ ವಿಷಯಗಳು ನಮಗೆ ಅಡಕವಾಗಿರ್ತದೆ ಅದು ಆ ಸಣ್ಣ ಕೃತಿಯಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಅಂದರೆ ಒಬ್ಬ ಸಾತ್ವಿಕ ಜೀವ ಬೆಳಿಗ್ಗೆಯಿಂದ ಅಂದರೆ ಬೆಳಿಗ್ಗೆ ಎದ್ದ ಹೊತ್ತಿನಿಂದ ರಾತ್ರಿ ಮಲಗುವ ಹೊತ್ತಿನ ತನಕ ಹೇಗಿರಬೇಕು ಅಂತ ಅಲ್ಲಿ ಅವರು ಆಚಾರ್ಯರು ಆ ಪುಟ್ಟ ಗ್ರಂಥದಲ್ಲಿ ಹೇಳಿದ್ದಾರೆ ಅದರಲ್ಲಿ ಆರಂಭವಾಗುವಂಥದ್ದೇ ಹಾಗೆ ಸ್ಮೃತಾಹರಿಂ ಸಮುತ್ಥಾಯ ಅಂತ ಅಂದರೆ ನಾವು ಬೆಳಗ್ಗೆ ಏಳುವಾಗಲೇ ಹರಿಯ ಸ್ಮರಣೆಯನ್ನು ಮಾಡಿಕೊಂಡು ಹೇಳಬೇಕು ಅಂದರೆ ಅಷ್ಟು ಕೂಡ ನಾವು ಅಂದರೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಕೃಷ್ಣಾರ್ಪಣ ಬುದ್ಧಿ ನಮಗಿರಬೇಕು ನಾವು ಯಾವ ಕೆಲಸವನ್ನು ಮಾಡಿದರೂ ಕೂಡ ಅಲ್ಲಿ ನಾವು ಅದರಲ್ಲಿ ಹರಿಯ ಸ್ಮರಣೆಯನ್ನು ಇದ್ದುಕೊಂಡೇ ಮಾಡಬೇಕು ಹರಿಯ ಸ್ಮರಣೆ ಇಲ್ಲ ಅಂತ ಹೇಳಿದರೆ ಏನಾಗ್ತದೆ ಅಂತ ಹೇಳಿದರೆ ಅದರಲ್ಲೊಂದು ಶ್ಲೋಕ ಬರ್ತದೆ ಸ್ಮರ್ತವ್ಯ ಸದಂ ವಿಷ್ಣು ವಿಸ್ಮರ್ತವ್ಯೋನ ಜಾದುಚಿತ್ ಸರ್ವೇ ವಿಧಿ ನಿಷೇಧಾಶು ಏತಯೋರ್ಯ ಕಿಂಕರಾಹ ಅಂದರೆ ನಾವು ಸ್ಮರ್ತವ್ಯ ಸತತಂ ವಿಷ್ಣು ವಿಷ್ಣುವನ್ನು ನಾವು ಸತತ ಅಂದರೆ ಎಲ್ಲ ಸಮಯದಲ್ಲೂ ಕೂಡ ಮಾಡ್ತಾನೆ ಇರಬೇಕು ಆಗೋದಿಲ್ಲ ಅಂದರೆ ಈಗ ಈ ಕಲಿಯುಗದಲ್ಲಿ ನಮಗೆ ಎಲ್ಲ ವಿಷಯದಲ್ಲೂ ಭಗವಂತನ ಬರುವಂಥದ್ದು ತುಂಬ ಕಡಿಮೆ ಆದರೂ ಕೂಡ ಆಚಾರ್ಯರು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಹಿಂದಿನ ಅಂದರೆ ನಾವು 4 ಯುಗದನ್ನು ಇಟ್ಟುಕೊಂಡಾಗ ಆರಂಭ ಆಗುವಂಥದ್ದು ಸತ್ಯಯುಗದಿಂದ ಸತ್ಯಯುಗದಲ್ಲೆಲ್ಲ ಭಗವಂತನನ್ನು ಒಲಿಸುವಂಥದ್ದು ಅಥವಾ ನಮಗೇನು ಭಗವಂತ ನಮಗೆ ಉಳಿಬೇಕು ಅಂತ ತುಂಬ ಕಷ್ಟ ಇತ್ತು ಆದರೆ ಕಲಿಯುಗದಲ್ಲಿ ಕೃಷ್ಣನ ಹೇಳಿದ್ದಾನೆ ಅಂದರೆ ಬರೀ ಕೃಷ್ಣನ ಸ್ಮರಣೆ ಮಾಡಿದರೆ ಸಾಕು ನಮಗೆ ಏನಾಗ್ತದೆ ಅಂದರೆ ಮೋಕ್ಷ ನಮಗೆ ಸಿಗ್ತದೆ ಆದ್ದರಿಂದ ಈ ಕಲಿಯುಗದಲ್ಲಿ ಸುಲಭವಾಗಿ ನಮಗೆ ಏನಾದರೂ ಸಾಧನೆ ಆಗಬೇಕು ಅಂತಾದರೆ ಒಂದೇ ಇರುವಂಥ ಅಂದರೆ ತುಂಬ ಇದೆ ವಿಶೇಷವಾಗಿ ಕೃಷ್ಣ ಸ್ಮರಣೆ ಅಂತ ಹೇಳಿದ್ದರಿಂದ ಇಲ್ಲಿ ಆಚಾರ್ಯರು ಸತತಂ ವಿಷ್ಣು ಅಂದರೆ ವಿಷ್ಣು ಯಾರು ಅಂತ ಹೇಳಿದ್ರೆ ಸರ್ವೋತ್ತಮ ಹಿಂದೆ ಅವರು ಏನು ಹರಿ ಸರ್ವೋತ್ತಮದ ಬಗ್ಗೆ ಹೇಳಿದರು ಅಂತಹ ಸರ್ವೋತ್ತಮನಾದಂತಹ ವಿಷ್ಣು ಏನಿದ್ದಾನೆ ಅವನನ್ನು ನಾವು ಸತತಂ ಅಂದರೆ ಎಲ್ಲ ಸಮಯದಲ್ಲಿಯೂ ಕೂಡ ಎಲ್ಲ ಕಾಲದಲ್ಲಿಯೂ ಬೆಳಗ್ಗೆ ನಾವು ಎದ್ದ ತಕ್ಷಣ ಏಳುವುದರಿಂದಲೇ ನಾವು ಹರಿಯನ್ನು ಸ್ಮರಣೆ ಮಾಡುವುದನ್ನು ಆರಂಭ ಮಾಡಿದ ನಂತರ ಎದ್ದು ನಾವು ಹಲ್ಲುಜ್ಜುವುದರಲ್ಲಿಯೂ ಸ್ನಾನ ಎಲ್ಲದರಲ್ಲಿಯೂ ಕೂಡ ನಾವು ಹರಿಯ ಸ್ಮರಣೆ ಎನ್ನುವಂಥದ್ದು ಇದ್ದಾಗ ನಾವು ಮಾಡಿದ ಎಲ್ಲ ಕೆಲಸವೂ ಕೂಡ ಅಂದರೆ ನಾವು ಒಂದು ಏನೋ ಒಂದು ಸಣ್ಣ ಕಡ್ಡಿಯನ್ನು ಹೆಕ್ಕಿ ನಾವು ಒಂದು ಕಸ ತೊಟ್ಟಿಗೆ ಹಾಕಿದ್ರೂ ಕೂಡ ಅಲ್ಲಿಯೂ ಕೂಡ ಅಲ್ಲಿ ಹರಿಯ ಸ್ಮರಣೆ ಇತ್ತು ಅಂತಾದರೆ ಅದು ಒಳ್ಳೆಯ ಕೆಲಸ ಆಗ್ತದೆ ಹೇಗೆ ಅಂತಂದರೆ ಎರಡು ನಾವು ಈ ಲೋಕಕ್ಕೆ ಮಾಡುವಂಥ ಉಪಕಾರ ಬೇರೆ ಮತ್ತು ಆ ಉಪಕಾರದಿಂದ ನಮಗೆ ಪುಣ್ಯಪ್ರದ ಆಗುವಂಥದ್ದು ಬೇರೆ ನಾವು ಒಂದು ಸಣ್ಣ ಒಂದು ರಸ್ತೆಯಲ್ಲಿ ಹೋಗುವಾಗ ಒಂದು ಕಸ ಸಿಕ್ಕಿದೆ ಅಂತಾದರೆ ಆ ಕಸವನ್ನು ನಾವು ತೊಟ್ಟಿಗೆ ಹಾಕುವಂಥದ್ದು ಲೋಕಕ್ಕೆ ಉಪಕಾರ ಯಾಕೆ ಅಂತ ಹೇಳಿದರೆ ಸ್ವಚ್ಛವಾಗಿರ್ತದೆ ನಮ್ಮ ಪರಿಸರ ಒಳ್ಳೆಯದಾಗಿರ್ತದೆ ಇದರಿಂದ ನಮಗೆ ಏನು ಉಪಯೋಗ ಅಂದರೆ ಲೌಕಿಕವಾಗಿ ನಮಗೆ ಉಪಯೋಗ ಸಿಕ್ಕಿತ್ತು ಅಲೌಕಿಕವಾಗಿ ಏನು ಉಪಯೋಗ ಅಂತ ಹೇಳಿದರೆ ಆ ವಿಷಯದಲ್ಲೂ ಕೂಡ ನಾವು ಭಗವಂತನ ಸ್ಮರಣೆ ಇಟ್ಟುಕೊಂಡು ನಾವು ಆ ವಿಷಯ ಮಾಡಿದ್ದು ಅಂತಾದರೆ ಅಲ್ಲಿ ನಮಗೇನಾಗ್ತದೆ ಅಂತೇಳಿದರೆ ಅಲ್ಲಿ ಏನು ಮಾಡಿದ್ದೇವೆ ನಾವು ಸ್ವಲ್ಪ ಕೆಲಸ ಅದು ಭಗವಂತನ ಸ್ಮರಣೆ ಇದ್ದಾಗ ಅಲ್ಲಿ ನಮಗೆ ಆ ಕೆಲಸದ ಇದೇನಿರ್ತದೆ ಅಂದರೆ ರಿಸಲ್ಟ್ ಅದು ಪೂರ್ತಿಯಾಗಿ ಸಿಗ್ತದೆ ಅಂದರೆ ಇಲ್ಲಿ ನಮಗೆ ಒಂದು 4 ಜನ ನೋಡಿ ಹೇಳ್ತಾರೆ ಆದರೆ ಭಗವಂತ ಅದನ್ನು ನೋಡಿಕೊಂಡು ಅವನದರಲ್ಲಿ ಪುಣ್ಯವನ್ನು ಕೊಡ್ತಾನೆ ಅಂದರೆ ನಾನು ಹೇಳಿದ್ದೊಂದು ಸಣ್ಣ ಉದಾಹರಣೆ ಪ್ರತಿಯೊಂದರಲ್ಲೂ ಕೂಡ ನಾವು ಯಾವ ಕೆಲಸವನ್ನು ಮಾಡುವಾಗಲೂ ಕೂಡ ಹರಿಯ ಸ್ಮರಣೆ ಎಂಬಂಥದ್ದು ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಾವು ಈಗ ಮಾತೃ ಸಂಪ್ರದಾಯ ಇದೆ ಕೃಷ್ಣಾರ್ಪಣ ಬುದ್ಧಿ ಇದೆ ಯಾಕೆ ಕೃಷ್ಣಾರ್ಪಣೆ ಯಾಕೆ ಮಾಡಬೇಕು ನಾವು ಬೇರೆ ಹೇಳ್ಬೋದಲ್ಲ ಅಂತ ಹೇಳಿದರೆ ಕೃಷ್ಣನಿಗೆ ಅಂದರೆ ಹರಿಗೆ ನಾವು ಸಮರ್ಪಣೆ ಮಾಡಿದೆವು ಅಂತಾದರೆ ಆ ಕೆಲಸದಲ್ಲಿ ಏನು ಲೋಪದೋಷ ಇರ್ತದೋ ಅಂದರೆ ಮನುಷ್ಯನಾದವನು 100% ಎಲ್ಲೂ ಇರುವುದಿಲ್ಲ ಅವನ ಲೋಪದೋಷ ಇದ್ದೇ ಇರ್ತದೆ ಆದ್ದರಿಂದ ಅವನ ಲೋಪದೋಷ ಏನಿದೆ ಅದೆಲ್ಲವೂ ಕೂಡ ಏನಾಗ್ತದೆ ಅಂತ ಹೇಳಿದರೆ ಸರಿ ಮಾರಿ ಇವನು ಒಳ್ಳೆ ಕೆಲಸ ಮಾಡಿದ್ದಾನಲ್ಲ ನನಗೆ ಕೊಟ್ಟಿದ್ದಾನಲ್ಲ ಆದ್ದರಿಂದ ಏನಾಗ್ತದೆ ಅಂತ ಹೇಳಿದರೆ ಒಂದು 4 ತಪ್ಪಿದ್ರೂ ಕೂಡ ಸರಿ ಅವನ ಕ್ಷಮಿಸಿ ಬಿಡುವ ಅವನು ನನಗೆ ಕೊಟ್ಟಿದ್ದಾನೆ ಆದ್ದರಿಂದ ಅದನ್ನು ಅವನು ಪೂರ್ಣವಾಗಿ ಸ್ವೀಕರಿಸಿಕೊಂಡು ಅವನು ಏನಾಗ್ತದೆ ಅಂತ ಹೇಳಿದರೆ ಅದನ್ನು ಪೂರ್ಣವಾಗಿ ತಗೊಳ್ತಾನೆ ಅವನು ಅದೇ ರೀತಿಯಾಗಿ ಇಲ್ಲಿ ಆಚಾರ್ಯ ಹೇಳಿದ್ದಾರೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯನ ಜಾತಚಿತ್ ಅಂದರೆ ನಾವು ಹರಿಯ ಸ್ಮರಣೆ ಇಲ್ಲದ ಎಂದಿಗೂ ಕೂಡ ಇರಬಾರ್ದು
ಯಾಕೆಂತೇಳಿದ್ರೆ ನಮಗೆ ಈ ದೇಹವನ್ನು ಕೊಟ್ಟವನು ಈ ಲೋಕದಲ್ಲಿ ನೋಡಿದ ಹಾಗೆ ತಾಯಿ. ನಾವು ತಾಯಿಯನ್ನು ಎಂದಿಗೂ ಮರೆಯುವುದಿಲ್ಲ. ಆ ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳು ಮಗು ಇದೆ ಅಂತಾದರೆ ಆ ತಾಯಿಗೆ ಆ ಮಗುವಿನ ಒಳಗೆ ಅಂದರೆ ಹೊಟ್ಟೆ ಒಳಗೆ ಏನಾಗ್ತದೆ ಗೊತ್ತಾಗೋದಿಲ್ಲ. ಆ 9 ತಿಂಗಳು ಕೂಡ ಆ ಮಗುವನ್ನು ತನ್ನ ಮಗುವಿನ ಅದೇ ತನ್ನ ಮಗುವೆ ತನ್ನ ಮಗುವಂತೆ ಭಗವಂತ ನೋಡಿಕೊಂಡಿದ್ದಾನೆ. ಆ ಭಗವಂತ ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹವನ್ನು ನೀವು ಒಂದು ವೇಳೆ ಸಾಧಾರಣ ಈಗ ಈ ಸಂದರ್ಭದಲ್ಲಿ ನೀವು ದೇಹವನ್ನು ಅಂದರೆ ನಮ್ಮ ದೇಹದಲ್ಲಿರುವ ಅಂಗಾಂಗಗಳನ್ನು ನೀವು ಮಾರಲಿಕ್ಕೆ ಹೊರಟ್ರೆ ಹತ್ರತ್ರ 4-5 ಕೋಟಿ ನಮ್ಮ ದೇಹದಲ್ಲಿ ಉಂಟು. ಈಗ ಅಂತಹ ಒಂದು ಅಮೂಲ್ಯವಾದ ಅಂದರೆ ಈಗ ದುಡ್ಡಿನ ವಿಷಯದಲ್ಲಿ ಈಗ ನೋಡಲಿಕ್ಕಾದರೆ ಸಾಧನೆ ಮಾಡಲಿಕ್ಕೆ ಬರ್ತದೆ ಈ ದೇಹದಿಂದ. ಯಾರು ದಾಸರಲ್ಲಿ ಹೇಳ್ತಾರೆ ನರಜನ್ಮ ಬಂದಾಗ ನಾಲಿಗೆ ಇರುವ ಕೃಷ್ಣ ಏನಬಾರದು ಅಂತೇಳಿ. ಅಲ್ಲಿ ನರಜನ್ಮ ಬಂದಿದೆ ನಮಗೆ ಅಂದರೆ ಈ ದೇಹವನ್ನು ಕೊಟ್ಟಿದ್ದಾನೆ. ಅದು ನಮ್ಮ ಪುಣ್ಯ. ನಾವು ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೇವೋ ಗೊತ್ತಿಲ್ಲ. ಆದರೆ ನಮಗೆ ಈ ದೇಹವನ್ನು ಕೊಟ್ಟು ದೊಡ್ಡ ಒಂದು ಏನು ಮಾಡಿದ್ದಾರೆ ಒಂದು ಹೆಲ್ಪನ್ನು ಭಗವಂತ ಮಾಡಿದ್ದಾನೆ. ಅಂತಹ ದೇಹವನ್ನು ಕೊಟ್ಟಂತಹ ಭಗವಂತನನ್ನು ನಾವು ಮರೆಯುವಂಥದ್ದು ತುಂಬ ತಪ್ಪಾಗ್ತದೆ. ಯಾಕೆ ಅಂತೇಳಿದ್ರೆ ಈಗ ನೀವು ಒಂದು ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತೀರಿ, ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿರ್ತೀರಿ. ಆ ವ್ಯಕ್ತಿ ಆ ಸಹಾಯವನ್ನು ಮರೆತು ನಿಮ್ಮ ಬಗ್ಗೆ ಎಲ್ಲಿಯೂ ಕೂಡ ಹೇಳದಿದ್ರೆ ಅಂದರೆ ಹೇಳಬೇಕು ನೀವು ಅಪೇಕ್ಷಿಸುವುದಿಲ್ಲ, ಆದರೂ ಕೂಡ ಒಂದು ಒಳಗಿಂದ ಇರ್ತದೆ. ಮನುಷ್ಯನಾದವನಿಗೆ ಒಂದು ಸಹಜ ಕ್ರಿಯೆ ಒಳಗಿಂದ ಬಂದಿರ್ತದೆ. ನಾವು ಅವನ ನನ್ನ ಬಗ್ಗೆ ಹೇಳಲಿಲ್ಲಲ್ಲ, ನಾನು ಅಷ್ಟು ಅವನಿಗೆ ಸಹಾಯ ಮಾಡಿದ್ದೇನೆ, ಆದರೂ ಕೂಡ ಅವನು ನನಗೇನು ಹೇಳಲಿಲ್ಲ. ಹಾಗೆ ನಮ್ಮ ಮನುಷ್ಯನಿಗೆ ಇರುವಾಗ ಭಗವಂತ ನಮಗೆ ಇಷ್ಟು ಒಳ್ಳೆಯ ದೇಹವನ್ನು ಕೊಟ್ಟಿದ್ದಾನೆ. ನಾವು ಆ ಭಗವಂತನನ್ನು 24 ಗಂಟೆಯಲ್ಲಿ 1 ನಿಮಿಷವೂ ಕೂಡ ನಾವು ಅವನ ಸ್ಮರಣೆ ಮಾಡದೆ ನಮಗೆ ಹೇಗೆ ಬೇಕೋ ಹಾಗೆ ಅಂದರೆ ನಮಗೆ ಇಷ್ಟ ಬಂದ ಹಾಗೆ ಇರುವಂಥದ್ದು ಎಲ್ಲಿಯೂ ಸರಿ ಕಾಣೋದಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಸುಲಭ ರೀತಿಯಲ್ಲಿ ಸ್ಮರ್ತವ್ಯ ಸತತಂದಿಷ್ಣು ವಿಸ್ಮರ್ತವ್ಯ ಜಾತಜಿತ್ ನಮಗೆ ನಾವು ನಿತ್ಯ ಹರಿಯ ಸ್ಮರಣೆಯನ್ನು ಮಾಡಬೇಕು. ಹಾಗೆ ಹರಿಯ ಸ್ಮರಣೆಯನ್ನು ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದರೆ ನಾವು ದಿನದಲ್ಲಿ ಯಾವ ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೋ ಯಾವ ಕೆಟ್ಟ ಕೆಲಸವನ್ನು ಮಾಡಿದ್ದೇವೋ ಅಲ್ಲಿ ಹರಿಸ್ಮರಣೆ. ಕೆಟ್ಟ ಕೆಲಸ ಅಂದರೆ ಏನೋ ತಪ್ಪಿ ಆಗ್ತದೆ ಅಕಸ್ಮಾತ್, ಅಂತಹ ಕೆಟ್ಟ ಕೆಲಸವನ್ನೂ ಕೂಡ ನಾವು ಹರಿಸ್ ಅಂದರೆ ಅದೇ ತಪ್ಪಿ ಆದಂಥ ಕೆಲಸವೂ ಕೂಡ ನಾವು ಹರಿಸ್ಮರಣೆಯನ್ನು ಇಟ್ಟುಕೊಂಡು ಮಾಡಿದೆವು ಅಂತಾದರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆ ಕೆಟ್ಟ ಕೆಲಸ ಅಂದರೆ ಆ ತಪ್ಪಿದೆ ನಾವು ನಮ್ಮ ತಪ್ಪೇನಿದೆ ಅದು ಕೂಡ ಅಲ್ಲಿ ಅಳಿಸಿ ಹೋಗ್ತದೆ. ಯಾಕಂದರೆ ಹರಿಗೆ ಸ್ಮರಣೆ ಇದೆ. ಅದರಿಂದ ಅಲ್ಲಿ ಆ ಶ್ಲೋಕ ಉತ್ತರಾರ್ಥ ಏನು ಅಂತ ಹೇಳಿದ್ರೆ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ. ಅಂದರೆ ನಾವು ಯಾವ ವಿಧಿ ನಾವು ಯಾವ ಅಂದರೆ ಶಾಸ್ತ್ರದಲ್ಲಿ ಯಾವುದನ್ನು ಮಾಡಬೇಕು ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಬೆಳಗ್ಗೆ ಸಂಧ್ಯಾ ವಂದನೆ ಮಾಡಬೇಕು, ಮಧ್ಯಾಹ್ನ ವಿಶ್ವದೇವ ಮಾಡಿಕೊಂಡು ಊಟ ಮಾಡಬೇಕು, ಇದೇ ರೀತಿಯಾಗಿ ಅನೇಕ ವಿಧಿಗಳನ್ನು ಹೇಳಿದ್ದಾರೆ. ಆ ವಿಧಿಗಳಾಗಿರ್ಬೋದು ಅಥವಾ ನಿಷೇಧ ಅಂದರೆ ಶಾಸ್ತ್ರದಲ್ಲಿ ತಪಲಾಂಡಂ ಭಕ್ಷಯಿತ ಅಂತೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ನಿಷೇಧ ವಾಕ್ಯಗಳೇನಿದೆ ಅವೆಲ್ಲವನ್ನೂ ಕೂಡ ನಾವು ಎಲ್ಲ ನಿಷೇಧ ವಾಕ್ಯಗಳು ಕೂಡ ಅವೆಲ್ಲವೂ ಕೂಡ ಈ ಏತಯೋಹ ಈ ಹರಿಯ ಸ್ಮರಣೆ ಮತ್ತು ವಿಸ್ಮರ್ತವೆ ಇದರಲ್ಲೇ ಇರುವಂಥದ್ದು. ನಾವು ಹರಿಯ ಸ್ಮರಣೆ ಮಾಡಿಕೊಂಡು ಈ ವಿಧಿ ಮತ್ತು ನಿಷೇಧಗಳ ಪಾಲನೆ ಮಾಡಿದೆವು ಅಂತಾದರೆ ಅಂದರೆ ವಿಧಿ ಹೇಗಿದೆಯೋ ಆ ರೀತಿಯಾಗಿ ನಿಷೇಧವನ್ನು ಮಾಡದೆ ನಾವು ಇದ್ದೆವು ಅಂತಾದರೆ ಅದೆಲ್ಲವೂ ಕೂಡ ಹರಿಯ ಪಾರಿಗೆ ಹೋಗ್ತದೆ. ಹರಿಯ ಅದನ್ನು ನಮಗೆ ಏನು ಮಾಡ್ತಾನೆ ಅಂದರೆ ಪುಣ್ಯವಾಗಿ ಕನ್ವರ್ಟ್ ಮಾಡಿಕೊಡ್ತಾನೆ ನಮಗೆ. ನಾವು ಹರಿಯ ಸ್ಮರಣೆ ಮಾಡದೆ ಪುಣ್ಯವನ್ನು ಮಾಡಿದ್ರೂ ಕೂಡ ಅಲ್ಲಿ ಪೂರ್ತಿಯಾಗಿ ನಮಗೆ ಬರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೊನೆಗೆ ಈಗ ಒಂದು ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಒಪ್ಪಿದ್ರೂ ಕೂಡ ಪ್ರಧಾನವಾಗಿ ಒಬ್ಬ ಅಧ್ಯಕ್ಷ ಇರ್ತಾನೆ, ಅವನ ಅದಕ್ಕೆ ಅಂದರೆ ಸಮ್ಮತಿ ಬರದೇ ಇದ್ದರೆ ನಾವು ಇಲ್ಲಿ ಕೆಳಗೆ ಎಷ್ಟು ಕಷ್ಟಪಟ್ಟರೂ ಕೂಡ ಅದು ಪೂರ್ಣವಾದ ಫಲ ಬರುವುದೇ ಇಲ್ಲ. ಅದೇ ರೀತಿಯಾಗಿ ನಮಗೆಲ್ಲರಿಗೂ ಕೂಡ ಈ ಲೋಕಕ್ಕೆ ಅಧ್ಯಕ್ಷ ಅಂದರೆ ಲೋಕಾಧ್ಯಕ್ಷನಾದವನು ಭಗವಂತ. ಅವನ ಒಪ್ಪಿಗೆ ಇಲ್ಲದೆ ನಾವು ಅಂದರೆ ಅವನ ಸಮ್ಮತಿ ಇಲ್ಲದೆ ನಾವು ಏನು ಕೆಲಸವನ್ನು ಮಾಡಿದರೂ ಕೂಡ ಅವನು ಕರುಣಾಮೂರ್ತಿ ಕೊಟ್ಟು ಬಿಡ್ತಾನೆ. ಯಾಕೆ ಅಂತಂದರೆ ಅವನು ನನ್ನ ಮಗು ಅಂತ ತಿಳ್ಕೊಂಡಿರ್ತಾನೆ. ಆದರೆ ನಮಗೆ ನನ್ನ ಅಪ್ಪನಾದವನು ಭಗವಂತ, ಅವನಿಗೆ ನಾವು ಕೊಡಬೇಕು, ಅವನ ಸ್ಮರಣೆ ನಾವು ಮಾಡಬೇಕು. ಯಾಕೆ ನಮಗೆ ಈ ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹವನ್ನು ಕೊಟ್ಟಿದ್ದರಿಂದ ಈ ದೇಹದಲ್ಲಿ ನಾವು ಏನೇ ಸಾಧನೆಯನ್ನು ಮಾಡಿದ್ರೂ ಕೂಡ ಅದರಲ್ಲಿ ಅದನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕು ಎಂಬ ಒಂದು ಅರ್ಪಣಾ ಬುದ್ಧಿ ಏನಿದೆ ಅದು ಅದನ್ನು ಆಚಾರ್ಯರು ಹೇಳಿದ್ದು. ಅದೇ ಈಗ ಇಲ್ಲಿಯೂ ಕೂಡ ಮಧ್ಯ ಪರಂಪರೆಯಲ್ಲಿ ನಮಗೆ ಕೃಷ್ಣಾರ್ಪಣ ಅಂತೇಳಿ ಕೃಷ್ಣಾರ್ಪಣ ಬುದ್ಧಿ ಈಗಲೂ ಕೂಡ ಇದೆ. ಅದನ್ನು ನಾವು ಬರೀ ಒಂದು ಸೀಮಿತವಾಗಿಟ್ಟುಕೊಳ್ಳದೆ ಬೆಳಿಗ್ಗೆ ಎದ್ದುದರಿಂದ ರಾತ್ರಿ ಮಲಗುವ ತನಕ ಎಲ್ಲ ವಿಷಯದಲ್ಲೂ ಕೂಡ ನಮಗೆ ಕೃಷ್ಣಾರ್ಪಣ ಬುದ್ಧಿ ಎಂಬಂಥದ್ದು ಬೇಕು. ಅದನ್ನೇ ಆಚಾರ್ಯರಲ್ಲಿ ಹೇಳಿದ್ದು ಅಂದರೆ ಸ್ಮರ್ತವ್ಯ ಸತತಂ ವಿಷ್ಣು. ಆ ವಿಷ್ಣುವಿನ ಸ್ಮರಣೆ ಎಂಬಂಥದ್ದು ಸತತವಾಗಿ ಅಂದರೆ ನಾವು ಎಡಬಿಡದೆ ಎಲ್ಲಿಯೂ ಕೂಡ ಬಿಡದೆ ಅದು ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು. ಕಲಿಯುಗದಲ್ಲಿ ನಮಗೆ ಪೂರ್ಣವಾಗಿ ಭಗವಂತನ ನೆನಪು ಅನ್ನೋದು ಯಾರಿಗೂ ಆಗುವುದಿಲ್ಲ. ಈ ಕಲಿಯುಗದಲ್ಲಿ ಹೇಗೆಂದರೆ ಸಂಕಟ ಬಂದಾಗ ವೆಂಕಟರಮಣ ಅಷ್ಟೇ. ನಮಗೇನಾದರೂ ಒಂದು ಕಷ್ಟ ಬಂತು ಅಂತಂದರೆ ನಾವು ದೇವಸ್ಥಾನಕ್ಕೆ ಹೋಗುವಂಥದ್ದೇ ಹೊರತು ಯಾರೂ ಕೂಡ ನಮಗೆ ದೇವರ ಅನುಗ್ರಹ ಆಗಬೇಕು ಅದರಿಂದ ನಾವು ಏನು ದೇವಸ್ಥಾನಕ್ಕೆ ಹೋಗುವಂಥದ್ದು ಅಂತೇಳಿ ಎಲ್ಲಿಯೂ ಇಲ್ಲ.
ಇದಕ್ಕೆ ಇಲ್ಲ ಅಂತ ಹೇಳಿಲ್ಲ ಇದೆ ಆದರೆ ಹೆಚ್ಚಿನ ಹೆಚ್ಚಿನ ಇದರಲ್ಲಿ ಇರುವಂಥದ್ದು ಅದೇ ರೀತಿಯಾಗಿ ಆದ್ದರಿಂದ ಬರೀ ಸಂಕಟ ಬಂದಾಗ ವೆಂಕಟರಮಣ ಅಲ್ಲದೆ ನಿತ್ಯವೂ ವೆಂಕಟರಮಣ ಆಗಬೇಕು ನಾವು ನಿತ್ಯವೂ ದೇವಸ್ಥಾನಕ್ಕೆ ಹೋಗಬೇಕು ನಾವು ಉಳಿಸದಿದ್ದರೆ ನಮ್ಮ ಏನಿದೆ ಪರಂಪರೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಬೇರೆ ಯಾರು ಉಳಿಸುವುದಿಲ್ಲ ಆದ್ದರಿಂದ ಅದನ್ನು ನಾವು ಇನ್ನು ನಮ್ಮ ಮುಂದಿನ ಮಕ್ಕಳಿಗೆ ಆಗಿರ್ಬೋದು ಮೊಮ್ಮಕ್ಕಳಿಗೆ ಆಗಿರ್ಬೋದು ಅದನ್ನು ನಾವು ಹೇಳಬೇಕು ಹೊರತು ನಾವು ಈಗಲೇ ಅಂದರೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಬೇಡ ಕರಿ ಇನ್ನು ನೀವು ನೋಡೋದಾದರೆ ಯಾವುದೊಂದು ದೇವಸ್ಥಾನದ ಕಾರ್ಯಕ್ರಮ ಇರ್ಬೋದು ಅಥವಾ ಇಂತಹ ಒಂದು ಅಂದರೆ ಎಲ್ಲಿಯ ಒಂದು 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 ಅಂತಾಗ್ತದೆ ಅಂದರೆ ಒಂದು ಕಾರ್ಯಕ್ರಮ ಆಯಿತು ಅಂತಾದರೆ ಎಲ್ಲರೂ ಕೂಡ 12 ಗಂಟೆ ಊಟಕ್ಕೆ ಬರುವುದು ಬೆಳಿಗ್ಗೆ 10 ಗಂಟೆ ಕಾರ್ಯಕ್ರಮ ಆರಂಭ ಆಗ್ತದೆ ಯಾರೂ ಕೂಡ 10 ಕಾರ್ಯಕ್ರಮ ಹೇಗೆ ಉಂಟು ಎಂತ ಆಗ್ತಾ ಉಂಟು ಯಾಕೆ ಮಾಡಿಸ್ತಾ ಇದ್ದಾರೆ ಏನು ವಿಷಯ ಈ ಒಂದು ಹೋಮವೇ ಆಗಿರ್ಬೋದು ನಮ್ಮ ಕಡೆಲ್ಲ ಉಡುಪಿ ಕಡೆ ಅಂದರೆ ಎಲ್ಲ ಕಡೆ ಹೋಮ ಮಾಡ್ತಾರೆ ಹೋಮ ಯಾಕೆ ಮಾಡುವಂಥದ್ದು ಅದರ ಪ್ರಕ್ರಿಯೆ ಹೇಗೆ ಯಾರಿಗೂ ಕುತೂಹಲ ಇಲ್ಲ ಊಟ ಯಾರಾದರೂ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದರೆ ಎಷ್ಟು ಗಂಟೆಗೆ ಊಟ ಅಂತ ಕೇಳ್ತಾರೆ ಎಷ್ಟು ಗಂಟೆ ಕಾರ್ಯಕ್ರಮ ಅಂತ ಯಾರೂ ಕೇಳೋದಿಲ್ಲ ಆದ್ದರಿಂದ ನಮಗೆ ಬರೀ ಊಟದಲ್ಲಿ ಮಾತ್ರ ಹರಿಸ್ಮರಣೆ ಅಲ್ಲದೆ ಭೋಜನಕಾಲ ಗೋವಿಂದ ನಾಮ ಸಂಕೀರ್ತನ ಗೋವಿಂದ ಒಪ್ಪಿಕೊಳ್ಳುವ ಆದರೆ ಬೆಳಿಗ್ಗೆ ಅವರು ಕಾರ್ಯಕ್ರಮ ಏನು ಆರಂಭ ಮಾಡ್ತಾರೆ ಅಲ್ಲಿಯೂ ಕೂಡ ಗೋವಿಂದನ ಸ್ಮರಣೆ ಇದೆ ನಾವು ಅಲ್ಲಿಯೂ ಕೂಡ ಗೋವಿಂದನ ಸ್ಮರಣೆ ಮಾಡಬೇಕು ಅಲ್ಲಿಂದ ಹಿಡಿದು ಭೋಜನಕಾಲಕ್ಕೆ ನೀವು ಗೋವಿಂದ ಹೇಳಿದರೆ ಅದು ಪೂರ್ಣವಾಗಿ ಆಗ್ತದೆ ನೀವು ಬರೀ ಭೋಜನಕಾಲ ಗೋವಿಂದ ಹೇಳಿದರೆ ಅದು ಅದು ಸರಿ ಅಂತ ಅನಿಸೋದಿಲ್ಲ ಆದ್ದರಿಂದ ನಾವು ನಿತ್ಯವಾಗಿ ಭಗವಂತನ ಸ್ಮರಣೆ ಅನ್ನುವಂಥದ್ದು ಮಾಡಬೇಕು ಆದ್ದರಿಂದ ಆಚಾರ್ಯರು ಏನು ಅಂತ ಹೇಳಿದರೆ ಆ ಸದಾಚಾರ ಸ್ಮೃತಿಯಲ್ಲಿ ಒಂದು ಸಣ್ಣ ಗ್ರಂಥ ಅದರಲ್ಲಿ ಜಾಸ್ತಿಯ ಶ್ಲೋಕಗಳಿಲ್ಲ ಒಂದು 30-40 ಶ್ಲೋಕ ಇರುವಂಥದ್ದಷ್ಟೇ ಅದರಲ್ಲಿ ಅವರು ಪೂರ್ಣವಾಗಿ ಒಬ್ಬ ಸಾತ್ವಿಕ ಜೀವ ಹೇಗೆ ಇರಬೇಕು ಈ ರೀತಿ ಇದ್ದಾಗ ನಮಗೆ ಭಗವಂತ ಪ್ರಸಾದ ಆಗ್ತದೆ ಭಗವಂತ ಪ್ರಸಾದದಿಂದ ಮೋಕ್ಷ ಆದ್ದರಿಂದ ಅವನು ಹೇಗೆ ಬದುಕಬೇಕು ಅಂತೇಳಿ ಇಲ್ಲಿ ಹೇಳಿದ್ದಾರೆ ಅದನ್ನು ಅವರು ಹೇಳಿದ್ದಾರೆ ಪೂರ್ಣವಾಗಿ ಆದ್ದರಿಂದ ಹೇಗೆ ಅಂತ ಹೇಳಿದರೆ ಮುಂಚಿನ ಅಂದರೆ ಹಿಂದಿನ ಯುಗಗಳಲ್ಲೆಲ್ಲ ನಾವು ಹೇಗಂದರೆ ತುಂಬ ಕಷ್ಟಪಟ್ಟು ಏನು ನಾವು ಕೆಲಸ ಮಾಡಬೇಕಿತ್ತು ಅಂದರೆ ಉದಾಹರಣೆಗೆ ಈ ಒಂದು ಬಿಸಿನೀರು ಮಾಡಬೇಕು ಅಂತ ಬೆಳಗ್ಗೆ ಸ್ನಾನಕ್ಕೆ ಬೆಳಿಗ್ಗೆ ಎದ್ದು ನಾವು ಕಟ್ಟಿಗೆ ಹುಡುಕಿ ಕಟ್ಟಿಗೆಯನ್ನೆಲ್ಲ ಮಾಡಿ ಬೆಂಕಿ ಮಾಡಿ ಬಿಸಿನೀರು ಮಾಡಿ ಮತ್ತೆ ಸ್ನಾನ ಮಾಡುವಂಥದ್ದು ಆದರೆ ಆಚಾರ್ಯರು ಬಂದ ಮೇಲೆ ಗೀಜರ್ ಇದ್ದ ಹಾಗೆ ನೀವು ಹೋಗಿ ಸ್ವಿಚ್ ಹಾಕಿದ್ರೆ ಆಯ್ತು ನೀರು ಬಿಸಿ ಆಗ್ತದೆ 5 ನಿಮಿಷದ ನೀವು ಹಲ್ಲುಜ್ಜಿ ಬರುವಾಗ ನೀರು ಬಿಸಿ ಆಗಿರ್ತದೆ ನೀವು ಸ್ನಾನ ಮಾಡಿದ್ರೆ ಆಯ್ತು ಅಷ್ಟು ಮಾಡಿಕೊಟ್ಟರೂ ಕೂಡ ನಮಗೆ ಸ್ವಿಚ್ ಹಾಕ್ಲಿಕ್ಕೂ ಮನಸ್ಸಿಲ್ಲ ಸ್ವಿಚ್ ಹಾಕ್ಲಿಕ್ಕೆ ಯಾರ ಹತ್ರ ಬೇರೆಯವ್ರ ಹತ್ರ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಹರಿಸ್ಮರಣೆ ಮಾಡೋದಿಲ್ಲ ಕಾಫಿ ಉಂಟಾ ಕಾಫಿ ಆಯ್ತಾ ಪೇಪರ್ ಉಂಟಾ ಎಲ್ಲಿ ಉಂಟು ನೋಡುವ ಮತ್ತೆ ಹೆಂಡತಿ ಹೇಳುವಂಥದ್ದು ಗೀಜರಿಗೆ ಸ್ವಿಚ್ ಹಾಕು ಅಂತೇಳಿ ನಾವು ಆ ಸ್ವಿಚ್ ಹಾಕುವ ಪ್ರಯತ್ನವನ್ನು ಕೂಡ ಮಾಡದೆ ನೇರವಾಗಿ ಬಿಸಿನೀರು ಸ್ನಾನ ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿದರೆ ಅದು ಸರಿ ಅಂತ ಅನಿಸೋದಿಲ್ಲ ಯಾಕೆಂತಂದರೆ ಅಷ್ಟು ಮಾಡಿಕೊಟ್ಟ ಆಚಾರ್ಯರ ಗ್ರಂಥವನ್ನು ನೀವು ಓದದೆ ನಾವು ಬೇಕಾಬಿಟ್ಟಿಯಾಗಿ ಇರ್ತೇವೆ ಅಂತ ಹೇಳಿದರೆ ಈಗ ನಿಮಗೂ ಒಂದು ತುಂಬ ಕಷ್ಟಪಟ್ಟು ಒಂದು ಕೆಲಸವನ್ನು ಅಂದರೆ ಒಂದು ಹೆಲ್ಪನ್ನು ಮಾಡಿಕೊಟ್ಟಾಗ ನೀವು ಅದನ್ನು ಉಪಯೋಗ ಮಾಡದೆ ಒಂದು ಮೂಲೆಗೆ ಇಟ್ಟಾಗ ಯಾರಿಗೂ ಬೇಸರ ಆಗ್ತದೆ ಆಚಾರ್ಯರಿಗೆ ಬೇಸರ ಆಗೋದಿಲ್ಲ ಆದರೂ ಕೂಡ ಅವರು ಅಷ್ಟು ಪ್ರೀತಿಯಿಂದ ನನ್ನ ಮಕ್ಕಳಿಗೆ ಅಂದರೆ ನನ್ನ ಪರಂಪರೆಗೆ ಅವರು ಕೊಟ್ಟು ಹೋಗಿದ್ದಾರೆ ಅಂತಹ ಒಂದು ಗ್ರಂಥವನ್ನು ಅಧ್ಯಯನ ಮಾಡದೆ ನಾವು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಬದುಕು ಮಾಧ್ವರಾಗಿ ನಾವು ಬೇಕಾಬಿಟ್ಟಿಯಾಗಿ ಬದುಕುವಂಥದ್ದು ಏನುಂಟು ಅದು ಅಷ್ಟು ಸಮಂಜಸ ಅನಿಸೋದಿಲ್ಲ ಯಾಕೆಂದರೆ ಲೌಕಿಕರಿಗೆ ಗೊತ್ತಿಲ್ಲ ಈಗ ಆ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡದೆ ಸುಮ್ಮನೆ ಅವ ಲೌಕಿಕರಿಗೆ ಎಲ್ಲರೂ ಬೈಯುವಂಥದ್ದು ಅವರು ಹಾಗೆ ಮಾಡಿದ್ರು ಈಗ ಊಟಕ್ಕೆ ಕೂತಾಗಲೂ ಅಷ್ಟೇ ಲೌಕಿಕರು ಬರ್ತಾರೆ ಅವರಿಗೆ ನಾವು ಹೇಳಿಕೊಡ್ಬೋದು ಅಂದರೆ ಊಟ ಮಾಡುವಾಗ ಪರಿಷೇಕ ಮಾಡಬೇಕು ಹೀಗೆ ಮಾಡಬೇಕು ಈ ರೀತಿಯಾಗಿದೆ ಕ್ರಮ ಅಂತೇಳಿ ಹೇಳಿಕೊಡದೆ ಅವರು ಪರಿಷೇಕ ಮಾಡದೇ ಇದ್ದಾಗ ಅವರ ಎದುರು ನಕ್ಕು ಅವರಿಗೆ ಒಂಥರ ಇನ್ಸಲ್ಟ್ ಮಾಡಿ ಅವರು ಮತ್ತೆ ನಮ್ಮ ಮೇಲೆ ಅವರಿಗೆ ಹೇಸಿಗೆ ಬರ್ತದೆ ಇವರು ಮಾಧುರು ಎಂತ ಅವರು ಸರಿಯಾಗಿ ಹೇಳಿಕೊಡ್ಲಿಲ್ಲ ನಮಗೆ ಅಂತೇಳಿ ಅಂದರೆ ಅವರಿಗೆ ಇಂಟ್ರೆಸ್ಟ್ ಇರ್ತದೆ ನಾವು ಆ ಇಂಟ್ರೆಸ್ಟನ್ನು ಹುಟ್ಟಿಸ್ಬೇಕು ಆ ಹುಟ್ಟಿಸಿದಾಗ ಏನಾಗ್ತದೆ ಅಂತಂದರೆ ನಮ್ಮ ಪರಂಪರೆ ಏನಿದೆ ಈಗ ಒಂದು ಅಲ್ಪವಾಗಿ ಒಂದೊಂದು ಕಡೆ ಇದೆ ಅದು ವ್ಯಾಪಕವಾಗಿರ್ತದೆ ಆದ್ದರಿಂದ ಈ ಮಾಧ್ಯ ಪರಂಪರೆ ಏನಿದೆ ಬರೀ ಒಂದು ಸೀಮಿತವಾಗಿಲ್ಲದೆ ಎಲ್ಲ ಕಡೆಯೂ ಕೂಡ ಆಚಾರ್ಯರ ಮಧ್ವರೆ ಆಚಾರ್ಯ ಮಧ್ವರ ವಿಷಯ ಏನಿದೆ ಅದೆಲ್ಲ ಕಡೆ ಕೂಡ ಹೋಗಿ ಎಲ್ಲ ಕಡೆ ಏನಾಗಬೇಕು ಅಂದರೆ ಪಸರಿಸಿ ತಮ್ಮ ಸಿದ್ಧಾಂತ ಏನಿದೆ ಅಂತ ಹೇಳಿದ್ರೆ ಅದು ನಿಲ್ಲಬೇಕು ಆ ಸಿದ್ಧಾಂತ ನಿಲ್ಲಿಸುವಂಥದ್ದು ನಾವೇ ನಾವು ಅದನ್ನು ಅಧ್ಯಯನ ಮಾಡಿಕೊಂಡು ಮುಂದಿನ ಪೀಳಿಗೆಯವರಿಗೆ ನಾವು ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟನ್ನು ಹೇಳಿ ನಾವು ಮುಂದೆ ಹೋಗಬೇಕು ಆದ್ದರಿಂದ ಇದನ್ನು ಮಾಡಬೇಕು ಅಂತ ಆಚಾರ್ಯರು ಹೇಳಿದ್ದು ಕೂಡ ಅದೇ ಅವರೂ ಕೂಡ ನಿತ್ಯವಾಗಿ ನಮ್ಮ ದೇಹದಲ್ಲಿ ಹಂಸಮಂತ್ರವನ್ನು ಜಪ ಮಾಡಿಕೊಂಡಿರ್ತಾರೆ ಹಂಸಮಂತ್ರ ಅಂತ ಹೇಳಿದ್ರೆ ಭಗವಂತನ ಸ್ಮರಣೆ ಅವರು ಹೇಗೆ ನಾವು ಭಗವಂತನ ನಿತ್ಯ ಸ್ಮರಣೆ ಮಾಡ್ತಾ ಇರ್ತೇವೋ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಕಾಯನ ಮಾತ ಮನಸ ಇಂದ್ರಿಯರು ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ನಾವು ಹರಿಸ್ಮರಣೆಯನ್ನು ಮಾಡಿಕೊಂಡು ನಾವು ಆ ದಿನ ಅಂತ್ಯ ಆದಾಗ ನಾವು ಏನು ಕೆಲಸ ಮಾಡಿರ್ತೇವೋ ಅದೆಲ್ಲ ಎಲ್ಲವನ್ನೂ ಕೂಡ ಹರಿಗೆ ನಾವು ಪ್ರತಿಯೊಂದನ್ನು ಅಂದರೆ ನಾವು ಏನು ಮಾಡ್ತೇವೋ ಎಲ್ಲದರೂ ನಮ್ಮ ಕೃಷ್ಣಾರ್ಪಣ ಬುದ್ಧಿ ಬೇಕು ಊಟ ಆಗಿ ಎದ್ದಾಗ ಕೂಡ ಕೃಷ್ಣಾರ್ಪಣ ಅಂದರೆ ಪ್ರತಿಯೊಂದು ವಿಷಯದಲ್ಲಿ ಊಟ ಅಂತ ಹೇಳಿದ್ದಷ್ಟೇ ಯಾಕೆಂದರೆ ಪ್ರತಿಯೊಂದು ವಿಷಯ ನಾವು ನಡೆದುಕೊಂಡು ಹೋದಾಗಲೂ ನಮಗೆ ಗೋವಿಂದ ಗೋವಿಂದ ಅಂತ ಹೇಳ್ತಾ ಇರಬೇಕು ಅಂದರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಅದನ್ನು ಕೃಷ್ಣಾರ್ಪಣ ಬುದ್ಧಿ ಅಂತೇಳಿ ಇಟ್ಟುಕೊಂಡಾಗ ನಾವು ಮಾಡಿದ
ಒಳ್ಳೆಯ ಕೆಲಸವಾಗಿರ್ಬೋದು ಅಥವಾ ನಮ್ಮ ಕೈಯಲ್ಲಿ ತಪ್ಪಾದರೂ ಕೂಡ ಅದನ್ನು ಭಗವಂತ ಹೊಟ್ಟೆಗೆ ಹಾಕ್ಕೊಂಡು ನಮಗೆ ಆ ವಿಷಯದಲ್ಲಿ ಪುಣ್ಯವನ್ನು ಕೊಡ್ತಾನೆ. ಅಂದರೆ ಆ ವಿಷಯದ ಸಾರವನ್ನು ಕೊಟ್ಟು ನಮಗೆ ಮುಂದಿನ ನಮಗೆ ಏನಿದೆ ಮುಂದಿನ ಜನ್ಮ ಅಂತ ಇದ್ದಾಗ ಅಲ್ಲಿ ನಮಗೆ ಪುಣ್ಯವನ್ನು ಹೆಚ್ಚಾಗಿ ಕೊಡ್ತಾನೆ. ಅಂದರೆ ಮತ್ತೆ ಈ ಜನ್ಮ ನಮಗೆ ಬೇಕಲ್ಲ, ಯಾಕೆಂದರೆ ಈಗ ನಾವು ಈ ಜನ್ಮದಲ್ಲಿ ಈ ರೀತಿಯಾಗಿ ಮಾಡಿದೆವು ಅಂತಂದರೆ ಕೃಷ್ಣಾರ್ಪಣವುದಿಲ್ಲ ಅಂತಾದರೆ ಮುಂದಿನ ಜನ್ಮದಲ್ಲಿ ನಮಗೆ ಯಾವ ಪರಂಪರೆಯಲ್ಲಿ ಬರ್ತೇವೆ ಗೊತ್ತಿಲ್ಲ. ಆದರೆ ಎಲ್ಲರಿಗೂ ಒಂದೇ ಬೇಕಾದದ್ದು ಅಂದರೆ ಈ ಜನ್ಮ ಅಂದರೆ ಮಾಧ್ಯ ಪರಂಪರೆಯಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇದ್ದವರು ಈ ರೀತಿಯಾಗಿ ಅಂದರೆ ಎಲ್ಲರಿಗೂ ಆಸೆ ಇರ್ತದೆ ಅಂಥವರು ಏನಿದೆ ಅಂತೇಳಿ ಈ ಕೃಷ್ಣಾರ್ಪಣ ಬುದ್ಧಿಯನ್ನು ಇಟ್ಟುಕೊಂಡಾಗ ಅವರಿಗೆ ಮುಂದೆಯೂ ಕೂಡ ಈ ಮಧ್ಯ ಪರಂಪರೆಯಲ್ಲಿ ಸಿಕ್ಕಿ ಅವರು ಈ ಏನಿದೆ ಒಳ್ಳೆಯ ಪರಂಪರೆ ಏನಿದೆ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಆದ್ದರಿಂದ ಇಲ್ಲಿ ಅಂದರೆ ಹರಿಸ್ಮರಣೆಯನ್ನು ಮಾಡಿಕೊಂಡು ನಾವು ಇರಬೇಕು ಅಂತೇಳಿ ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟಂತಹ ಈ ಏನಿದೆ ಸಪ್ತ ಸಮಿತಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಿ ನನ್ನ ಈ ಸ್ವಲ್ಪ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣ ಹರೇ ಶ್ರೀನಿವಾಸ.